ಕುಷ್ಟಗಿ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಅಡವಿ ಭಾವಿಯಲ್ಲಿ ಕೋಟಿಕಂಠ ಗೀತ ಗಾಯನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ನಂತರ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಶಾಲೆಯಲ್ಲಿ ಕರ್ನಾಟಕ ಭೂಪಟವನ್ನು 212 ಹಣತೆಗಳಿಂದ ನಿರ್ಮಿಸಿದ್ದು, ಸದರಿ ಹಣತೆಗೆ ದೀಪ ಹಚ್ಚುವುದರ ಮೂಲಕ ಚಾಲನೆ ನೀಡಿದ ಮುನಿರಾಬಾದ್ ಡಯಟ್ನ ಉಪನ್ಯಾಸಕರಾದ ರಾಜೇಂದ್ರ ಬೆಳ್ಳಿಯವರು ಹಣತೆಯಿಂದ ಕತ್ತಲೆಯಂತೆ ನಮ್ಮಲ್ಲಿರುವ ಅಜ್ಞಾನವನ್ನು ತೊಲಗಿಸಿ ಸುಜ್ಞಾನವೆಂಬ ಬೆಳಕನ್ನು ಹರಡೋಣ, ಜೊತೆಗೆ ಸರ್ಕಾರದ ಆಶಯದಂತೆ ಇಂದು ನಾವು ನೀವೆಲ್ಲರೂ ಕೋಟಿ ಕಂಠ ಗೀತ ಗಾಯನ ಮಾಡಿ ನಮ್ಮ ನಾಡು ನುಡಿಯ ಹಿರಿಮೆ ಗರಿಮೆಯನ್ನು ಹೆಚ್ಚಿಸೋಣವೆಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಅಡವಿ ಭಾವಿ ಸಿಆರ್ಸಿ ಸಂಪನ್ಮೂಲ ವ್ಯಕ್ತಿ ಅಯ್ಯಪ್ಪ ಸುರುಳ ಹಾಗೂ ಸದರಿ ಶಾಲೆಯ ಎಲ್ಲ ಶಿಕ್ಷಕರು ಭಾಗವಹಿಸಿ ಮಕ್ಕಳೊಂದಿಗೆ ಗೀತ ಗಾಯನ ಮಾಡಿದರು. ಕತ್ತಲೆಯನ್ನ ಶಾಶ್ವತವಾಗಿ ಒಳಗೊಳಿಸುವೆನೆಂಬ ಅಹಂಕಾರದಿಂದಲ್ಲ, ಈ ಬೆಳಕಿನಡೆಗೆ ಸಾಗಲು ಅಚ್ಚುವೆನು ನಾನು ಕನ್ನಡದ ಹಣತೆಯನ್ನ ಅಚ್ಚುವೆನು ನಾನು.